ಜಿಎಸ್ಪಿಎನ್ ಚಾನೆಲ್ ವೀಕ್ಷಣೆ ಮಾಡಬೇಕಾದಲ್ಲಿ ಯೂಟ್ಯೂಬ್ನಲ್ಲಿ ಜಿಎಸ್ಪಿಎನ್ ಟಿವಿ ಗಂಗಾವತಿ ಎಂದು ಟೈಪ್ ಮಾಡಿ ಮುಂದಿನ ವಿಶೇಷ ಸುದ್ದಿಗಳ ವೀಕ್ಷಣೆಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ಕಾರ, ಜಿಎಸ್ಪಿಎನ್ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು: ಅಗ್ನಿಶಾಮಕ ದಳದಿಂದ ಅಗ್ನಿ ನಿಂದಿಸುವ ಕುರಿತು ಅಣುಕು ಪ್ರದರ್ಶನ. ವಿದ್ಯಾರ್ಥಿನಿ ಮಧು ಪತ್ತರ್ ಅನುಮಾನಾಸ್ಪದ ಸಾವಿನ ಕುರಿತು ತನಿಖೆಗೆ ಒತ್ತಾಯ. ಗಂಗಾವತಿ ನಗರದ ಕೋರ್ಟ್ ಆವರಣದಲ್ಲಿ ಅಗ್ನಿಶಾಮಕ ದಳದಿಂದ ಅಗ್ನಿ ನಂದಿಸುವ ಕುರಿತು ಪ್ರಾತ್ಯಕ್ಷತೆ ನಡೆಸಲಾಯಿತು. ಏನೋ ಇವತ್ತು ಸಾಟರ್ಡೇ ಅದ, ನಾಳೆ ಸಂಡೇ ಹಾಲ್ಡೇ, ನಾಳೆ ಯಾವುದೋ ಒಂದು ಫಂಕ್ಷನ್ ಇರ್ತದ ಮನೆಯಲ್ಲಿ, ಯಾವುದೋ ಊರಲ್ಲಿ. ಮನೆ ಏನು ಮಾಡ್ತೀರಿ? ಲಾಕ್ ಮಾಡ್ಕೊಂಡು ಹೋಗ್ಬಿಡ್ತೀರ. ಹೋದಾಗ ಏನಾಗ್ತದ, ಗ್ಯಾಸ್ ಏನು ಆನ್ ಆಫ್ ಮಾಡಲಿಲ್ಲ ಅಂತಂದರೆ ಅದರಾಗಿಂದ ಲೀಕ್ ಆಗಿ ಏನಾದ್ರು ಇಲಿ ಪಲ್ಲಿ ಕಡಿದು ಲೀಕ್ ಆಗಿ, ಎಲ್ಲಾರು ಲೀಕ್ ಇದ್ರೆ ಲೀಕ್ ಆಗಿ, ಆಮೇಲೆ ಟ್ಯೂಬ್ ಏನಾದ್ರು ವೀಕ್ ಇದ್ರೆ ಕೂಡ ಲೀಕ್ ಆಗ್ತದ, ಮನೆಯೆಲ್ಲ ತುಂಬಿಕೊಂಡಿರ್ತದ. ನೀವೇನು ಮಾಡಿದ್ರಿ, ಫಂಕ್ಷನ್ ಮುಟ್ಟಿದ ಸಾಯಂಕಾಲ ಬರ್ತೀರಿ, ರಾತ್ರಿ ಆಗಿರ್ತದ, ಅವಾಗ ಏನು ಮಾಡಿದ್ರೆ ಡೋರ್ ಓಪನ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಒಳಗೆ ಸೇರಿದ ತಕ್ಷಣ ಮಾಡೋ ಕೆಲಸನೇ ಬಟನ್ ಹಾಕೋದು, ಲೈಟ್ ಹಾಕೋದು. ಲೈಟ್ ಹಾಕಿದಾಗ ಇಡೀ ಮನೆಯೇ ಬರ್ನ್ ಆಗಿ ಹೋಗ್ತದೆ. ಅದಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ಏನು ಎಲ್ ಪಿ ಜಿ ಗ್ಯಾಸ್ ಮೇನ್ ವಾಲ್ ಬಂದ್ ಮಾಡಿವೆ ಇಲ್ಲ ಅಂತ ಪರಿಶೀಲಿಸಬೇಕು. ಆಮೇಲೆ ಲೈಟ್ದು ಏನಾದರೂ ಗೊತ್ತಾ, ಮೇನ್ ಸ್ವಿಚ್ ಬಂದ್ ಮಾಡಿವೆ ಇಲ್ಲ ಅಂತ ಪರಿಶೀಲಿಸಬೇಕು. ಆವಾಗ ನೀವು ಮುಂದಕ್ಕೆ ಹೋಗ್ಬೇಕು. ಅದೇನಾದರೂ ಇತ್ತಂದರೆ ಭಾಳ ತೊಂದರೆ ಆಗ್ತದೆ. ಆಮೇಲೆ ಎಸ್ಪೆಷಲಿ ಹಬ್ಬ ಹುಣಿಮೆ ಬಂದಾಗ ಏನು ಮಾಡ್ತಾರೆ, ದೇವ್ರ ಹತ್ರ ದೀಪ ಇಟ್ಟಿರ್ತೀರಿ. ಆ ದೀಪ ಏನಾದ್ರು ಗೊತ್ತಾ, ನೀವು ಎಲ್ಲಿವರೆಗೆ ಎಚ್ಚರ ಇರ್ತೀರಿ ಅಲ್ಲಿವರೆಗೆ ಮಾತ್ರ ದೀಪ ಇರಬೇಕು. ಇಲ್ಲಾಂದ್ರೆ ಏನಾಗ್ತದೆ ಗೊತ್ತಾ, ರಾತ್ರಿ ನೀವು ಮಲ್ಕೊಂಡಾಗ ಬೆಕ್ಕಾಗಲಿ ಇಲಿ ಆಗಲಿ ಉರುಳಿಸಿಬಿಟ್ಟು ಅಲ್ಲಿ ಸುಡ್ತಕ್ಕಂಥ ಕಾಗದಾಗಲಿ ಬಟ್ಟೆ ಆಗಲಿ ಏನೇ ಇತರ ವಸ್ತುಗಳು ಇದ್ದು ಆಗಿ ಹೆಚ್ಚಾಗಿ ಆಗ್ಬಿಡ್ತದೆ ಬೆಂಕಿ. ಅದಕ್ಕೆ ದಯವಿಟ್ಟು ಅದ್ರ ಬಗ್ಗೆ ಅವಾಯ್ಡ್ ಮಾಡಿ ಸುರಕ್ಷಿತವಾಗಿ. ನೀವು ಎಲ್ಲಿ ಥರ ಎಚ್ಚರ ಇರ್ತೀರಿ, ರಾತ್ರಿ ಎಲ್ಲ ಎಚ್ಚರ ಇರಲಿ, ರಾತ್ರಿ ಎಲ್ಲ ಇರಲಿ, ಅಲ್ಲಿ ಅಕಸ್ಮಾತಾಗಿ ನೀವು ಮಲಗೋ ಸಮಯದಲ್ಲಿ ಅದನ್ನು ನನಸಿ ಮಲಗಿದರೆ ಒಳ್ಳೆಯದು. ಅನಾಹುತಕ್ಕೆ ಅಂತ ನಾವು ಮುಂಜಾಗ್ರತೆ ತಗೊಳ್ತಕ್ಕಂಥ ಕ್ರಮಗಳು ಇವು. ಯಾವುದಾಯಿತು ಈಗ
ಬಿ ಕ್ಲಾಸ್ ಸಿ ಕ್ಲಾಸ್ ಆಯ್ತು, ಡಿ ಕ್ಲಾಸ್ ಅಂದ್ರೆ ಮೆಟಲ್ ಫೈರ್. ಮೆಟಲ್ ಫೈರ್ ಅಂತಂದ್ರೆ ಕಬ್ಬಿಣ ಬೆಂಕಿ. ಕಬ್ಬಿಣ ಬೆಂಕಿಗೆ ಡೈರೆಕ್ಟ್ ಆಗಿ ನೀರು ಹೊಡೆಯಂಗಿಲ್ಲ, ಮಣ್ಣು ಮರಳು ಹಾಕ್ಬೇಕು, ಇಲ್ಲಾಂದ್ರೆ ಡಿ ಸಿ ಪಿ ಅಂತ ಒಂದು ಕೆಮಿಕಲ್ ಬರ್ತದ, ಆ ಒಂದು ಇದು ದ್ರಾವಣ ಬರ್ತದೆ, ಆ ದ್ರಾವಣವನ್ನು ಸಿಂಪಡಿಸ್ಬೇಕು. ಅದು ನಿಮಗೆ ಜಾಸ್ತಿ ನಾಟ್ ನೆಸರಿ. ಇಂಪಾರ್ಟೆಂಟ್ ಇರೋದು ಬಿ ಕ್ಲಾಸ್ ಮತ್ತು ಸಿ ಕ್ಲಾಸ್. ಒಂದು ಎಣ್ಣೆ ಬೆಂಕಿ, ಎರಡನೇದ್ದು ಅನಿಲ ಬೆಂಕಿ, ಆಮೇಲೆ ಐದನೇದ್ದು ಎಲೆಕ್ಟ್ರಿಕಲ್ ಫೈರ್ ಅಂತ. ಎಲೆಕ್ಟ್ರಿಕಲ್ ಫೈರ್ ಏನಾಗುತ್ತಾ, ಎಲ್ಲಾದರೂ ಫೈರ್ ಆಯ್ತಂದರೆ ಇಮಿಡಿಯೇಟ್ ಆಗಿ ಮೇನ್ ಸ್ವಿಚ್ಚನ್ನು ಒಣಗಿದ ಕಟ್ಟಿಯಿಂದ ಬಂದ್ ಮಾಡ್ಬೇಕು. ಅದನ್ನು ನಿಮ್ಮ ಕಾಲಾಗ ಹವೈ ಚಪ್ಪಲಾಗಲಿ ಯಾವುದೇ ಚಪ್ಪಲಿ ಮಳೆ ಇರಬಾರ್ದು, ಅದಕ್ಕೆ ಒಂದು ಉದ್ದಂಥ ಕಟ್ಟಿಗೆಯಿಂದ ಮೇನ್ ಸ್ವಿಚ್ ಬಂದ್ ಮಾಡೋದನ್ನು ಪ್ರಯತ್ನ ಮಾಡ್ಬೇಕು. ಮೇನ್ ಸ್ವಿಚ್ ಬಂದಾಗ ಅಲ್ಲಿ ನೀವು 75% ಫೈರ್ ಕಂಟ್ರೋಲ್ ಮಾಡಿದಾಗೆ ನೀವು, ಆಮೇಲೆ ಅದಕ್ಕೆ ಹತ್ತಿ ಹುಡ್ತಕ್ಕಂಥ ವಸ್ತುನ ನೀರೇ ಹಾಕ್ರಿ, ಮಣ್ಣು ಹಾಕ್ರಿ, ಇಲ್ಲ ನಮಗೆ ಫೋನ್ ಮಾಡಿ ಕರೀರಿ, ನಾವು ಬಂದು ಅದನ್ನು ಇದು ಮಾಡ್ತೀವಿ. ಹೆಣ್ಮಕ್ಳೆಲ್ಲ ನೈಲಾನ್ ಸೀರೆಗಳು ಆ ಸೀರೆ ಈ ಸೀರೆ ಮಾಡ್ಕೊಂಡು ಅಡುಗೆ ಮಾಡೋಷ್ಟು ಬೆಂಕಿ ಇಳಿತು. ಹೌದು, ವಾಟ್ ಈಸ್ ದ ಫಸ್ಟ್ ಥಿಂಗ್? ಫಸ್ಟ್ ಫಸ್ಟ್ ಏಡ್ ಮೇಡ್ ಮೇಡ್ ಮೇಡಮ್, ಅದಕ್ಕೆ ಏನಾರು ಕಂಬಳಿ ಕಂಬಳಿ ಆಗಲಿ ಅಥವಾ ಕೌದಿ ಆಗಲಿ ಅಂತ ಯಾವುದೋ ಇಮಿಡಿಯೇಟ್ ಆಗಿ ಸುತ್ತಬೇಕು. ಅದನ್ನು ಹೆಂಗೆ ಸುತ್ತಬೇಕಂತಂದ್ರೆ ಸ್ವಲ್ಪ ಹಸಿ ಮಾಡಿ ಸುತ್ತ ನೋಡಿ, ಅದನ್ನು ಕೇಳ್ಕೊಳ್ಳಿ, ಹಸಿ ಮಾಡಿ ಸುತ್ತಬೇಕಾದ್ರೆ ಸುತ್ತಿ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಸಾಗಿಸ್ಬೇಕು. ಅವರು ನಮ್ದು ಅದು ಫಸ್ಟ್ ಏಡ್ ಆಯ್ತು, ಉಳಿಕಿದ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಆಸ್ಪತ್ರೆ ಅದನ್ನು ಡೈರೆಕ್ಟ್ ಒಣ ಸುತ್ತಬಾರ್ದು. ಏನ್ರಿ ಅವಾಗ ಏನಾಗ್ತದೆ, ಒಣ ಸುತ್ತರಿಂದ ಏನಾಗ್ತದೆ ಗೊತ್ತಾ, ಚರ್ಮ ಸಹಿತ ಅದು ಕಟ್ಟಿ ಬಂದ್ಬಿಡ್ತು. ಸ್ವಲ್ಪ ಹಸಿ ಮಾಡಿ ಸುತ್ತಬೇಕು. ಸುತ್ತಬೇಕಂದ್ರೆ ಟೈಟ್ ಸುತ್ತಂಗಿಲ್ಲ, ಜಸ್ಟ್ ಅದು ಗಾಳಿ ಸಿಗಬಾರ್ದು ಬೆಂಕಿಗೆ. ಮನುಷ್ಯನಿಗೆ ಹೆಂಗೆ ನಮಗೆ ಆಮ್ಲಜನಕ ಬೇಕು ಉಸಿರಾಡೋದಕ್ಕೆ, ಗಾಳಿಗೂ ಅದೇ ಬೇಕು. ಅದು ಯಾವಾಗ ಕಟ್ ಆಗ್ತೈತಿ ಬೆಂಕಿ ನಂದು ಬಿಡೋದು, ಅದು ಇಂಪಾರ್ಟೆಂಟ್. ಮೇನ್ ಥಿಂಗ್ ಇರೋದು ಆಮ್ಲಜನಕ. ಪ್ರತಿಯೊಂದು ಬಿಲ್ಡಿಂಗ್ ಮಾಡ್ಬೇಕಾದ್ರೆ ಈಗ ಫೈರ್ ಇದು ಪರ್ಮಿಷನ್ ಕೇಳ್ತಾ ಇದೆ, ನಮ್ಮ ಪ್ರಕಾರ ಮಾಡಿದ್ರೆ ಎಲ್ಲ ರೀತಿಯಿಂದ ಸೇಫ್. ಈಗ ಏನಾರ ಇದಾದ್ರೂ ಕೂಡ ಸ್ಟೇರ್ ಕೇಸ್ ಮಾಡಿರ್ತಾರೆ ಮೇಡಮ್, ಇಲ್ಲೆಲ್ಲ ಇಳಿದಕ್ಕೆ ಏನೋ ಒಂಥರ ಒಂದು ಇದು ಮಾಡಿರ್ತಾರೆ, ಎಕ್ಸಿಟ್ ಮಾಡಿದ್ರು. ಈಗ ಮೊದಲೆಲ್ಲ ಹಳೆ ಹಳೆ ಬಿಲ್ಡಿಂಗ್ಗಳಲ್ಲ ಮೇಡಮ್, ಅದರಲ್ಲಿ ಏನೂ ಇಲ್ಲ ಅಂತಂದ್ರೆ ಭಾಳ ತೊಂದರೆ ಆಗ್ಬಿಡ್ತದೆ. ನಮ್ಮ ನ್ಯಾಯಾಲಯದ ಆವರಣದಲ್ಲಿ ಅಗ್ನಿಶಾಮಕ ಸಿಬ್ಬಂದಿಯವರು ಬಂದು ಈ ಅಗ್ನಿಯಲ್ಲಿ 5 ವಿಧ ಇದೆ, ಆಕಸ್ಮಿಕವಾಗಿ ಘಟನೆ ನಡೆದಾಗ ಅಗ್ನಿಯನ್ನು ಯಾವ ರೀತಿ ಆರಿಸಬೇಕು, ನಾವು ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ. ಅವಶ್ಯ ನಮಗೆ ಇದು ಅಗ್ನಿಯಲ್ಲಿ 5 ವಿಭಾಗ ಅಂತ ಗೊತ್ತೇ ಇದ್ದಿಲ್ಲ ನಮಗೆಲ್ಲ. ಸೊ ಈ ನೆಲೆಯಲ್ಲಿ ನಮ್ಮ ನ್ಯಾಯಾಂಗ ಇಲಾಖೆ ಪರವಾಗಿ, ವಕೀಲರ ಸಂಘದ ಪರವಾಗಿ ಮತ್ತು ಸಾರ್ವಜನಿಕರ ಪರವಾಗಿ ಅಗ್ನಿಶಾಮಕ ಸಿಬ್ಬಂದಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸುತ್ತೇನೆ. ರಾಯಚೂರಿನ ಕುಮಾರಿ ಮಧು ಪತ್ತಾರಿವರು ಅನುಮಾನಾಸ್ಪದ ಸಾವು ಕುರಿತು ತನಿಖೆ ನಡೆಸಿ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಕನ್ನಡ ಸೇನಾ ಸಂಘಟನೆಗಳಿಂದ ಮನವಿ ಸಲ್ಲಿಸಲಾಯಿತು. ಸಂಘಟನೆಯ ಜಿಲ್ಲಾ ಅಧ್ಯಕ್ಷರು ಚನ್ನಬಸವ ಜೇಕಿನ್ ಮಾತನಾಡಿ, ಕಳೆದ ಕೆಲ ದಿನಗಳ ಹಿಂದೆ ರಾಯಚೂರಿನ ನವೋದಯ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿನಿ ಮಧು ಪತ್ತಾರ್ ಎಂಬುವವರ ಶವ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ದು, ಮೃತಳ ಪಾಲಕರು ಇದೊಂದು ಕೊಲೆ ಎಂದು ನೇತಾಜಿ ನಗರ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದಾರೆ. ಆದರೆ ಈ ವಿದ್ಯಾರ್ಥಿನಿ ಮಧು ಸಾವಿನ ಪ್ರಕರಣವನ್ನು ಪಾರದರ್ಶಕ ತನಿಖೆ ನಡೆಸಲು ಮುಂದಾಗಬೇಕು. ಆರೋಪಿಗಳು ಎಷ್ಟೇ ಪ್ರಭಾವಿಗಳಾಗಿದ್ದರೂ ಶೀಘ್ರ ತನಿಖೆ ನಡೆಸಿ ಅವರನ್ನು ಪತ್ತೆ ಹಚ್ಚುವ ಮೂಲಕ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಒತ್ತಾಯಿಸಿದರು. ಈ ವೇಳೆ ಲಕ್ಷ್ಮಣ್ ಜೀರಾಳ, ಆದೇಶ ಮುಷ್ಟೂರು, ಶಿವಪ್ಪ, ಆನಂದ್ ಎಸ್, ಸಂಗನಗೌಡ ಪಾಟೀಲ್, ನಾಗರಾಜ ಎಳಕೆರೆ ಸೇರಿದಂತೆ ಅನೇಕರು ಇದ್ದರು. ರಾಯಚೂರಿನಲ್ಲಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದ್ತಕ್ಕಂತ ಮಧು ಪತ್ತಾರ್ ಎನ್ನುವ ಹುಡುಗಿಯನ್ನ ಊರಿನ ಹೊರಗೆ ನಿರ್ಜನ ಪ್ರದೇಶದಲ್ಲಿ ಯಾವುದೇ ದುಷ್ಕರ್ಮಿಗಳು ಆ ಒಂದು ಮಹಿಳೆಯನ್ನ ಹುಡುಗಿಯನ್ನ ಎತ್ಕೊಂಡು ಹೋಗಿ ಬರ್ಬರವಾಗಿ ಹತ್ಯೆ ಮಾಡಿರ್ತಾರೆ. ಇದು ಅವರ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಅದೇ ತರನಾಗಿ ಒಂದು ಪೊಲೀಸ್ ಇಲಾಖೆಯಲ್ಲಿ ಆತ್ಮಹತ್ಯೆ ಅಂತ ದಾಖಲೆಯಾಗಿದೆ. ಇದನ್ನ ಪೊಲೀಸ್ ಇಲಾಖೆ ವತಿಯಿಂದ ಮತ್ತು ರಾಜ್ಯ ಸರ್ಕಾರದಿಂದ ಗೃಹ ಸಚಿವರ ಮುಖಾಂತರ ಇದು ಉತ್ತಮ ತನಿಖೆಯಾಗಬೇಕು. ಇಂತಹ ಏನು ತಪ್ಪಿತಸ್ಥರು ಅದೇನೋ ಒಂದು ವೇಳೆ ಹಾಕಿದ್ರು ಅತ್ಯಾಚಾರ ಮಾಡಿ ಒಂದು ಏನು ಯಮನ ಸಾವನ್ನ ಆಗಿದೆ ಅಂತವ್ರಿಗೆ ಏನೈತಲ್ಲ, ಯಾರೋ ಅದನ್ನ ಅದರಲ್ಲಿ ಪಾಲ್ಗೊಂಡಿದ್ದಾರೆ, ಅದನ್ನ ದುಷ್ಕರ್ಮಿಗಳನ್ನ ಪತ್ತೆ ಹಚ್ಚಿ ಕಠಿಣ ಕ್ರಮ ಕೈಗೊಳ್ಬೇಕು. ಇಲ್ಲದಿದ್ದ ಸಂದರ್ಭದಲ್ಲಿ ನಮ್ಮ ಕನ್ನಡ ಸೇನೆಯ ಎಲ್ಲಾ ರಾಜ್ಯ ಮಟ್ಟದ ಎಲ್ಲಾ ಪದಾಧಿಕಾರಿಗಳಿಂದ ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತಂದೇಳಿ ನಾನು ಒಂದು ರಾಜ್ಯ ಸರ್ಕಾರಕ್ಕೆ ಕನ್ನಡ ಸೇನೆಯಿಂದ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಗಂಗಾವತಿ
ಶಿವಾಜಿನಗರದ ಸಂಕಲ್ಪ ಪ್ರಥಮ ದರ್ಜೆ ಮಹಿಳಾ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದ ಆರನೇ ವಾರ್ಷಿಕೋತ್ಸವ ಹಾಗೂ ಅಂತಿಮ ವರ್ಷದ ವಿದ್ಯಾರ್ಥಿನಿಯರಿಗೆ ಬೀಳ್ಕೊಡುಗೆ ಸಮಾರಂಭ ನಡೆಯಿತು. ಮಹಾವಿದ್ಯಾಲಯದ ಆರನೇ ವಾರ್ಷಿಕೋತ್ಸವ ಹಾಗೂ ಅಂತಿಮ ವರ್ಷದ ವಿದ್ಯಾರ್ಥಿನಿಯರಿಗೆ ಬೀಳ್ಕೊಡುಗೆ ಸಮಾರಂಭ ನಡೆಯಿತು. ಈ ವೇಳೆ ಸಂಕಲ್ಪ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಹೇಮಂತ್ ರಾಜ್ ಕಲ್ಮಂಗಿ, ಉಪಾಧ್ಯಕ್ಷರಾದ ಡಾಕ್ಟರ್ ಎಂಆರ್ ಮಂಜುನಾಥ, ಕಾರ್ಯಾಧ್ಯಕ್ಷರಾದ ನಾಗರಾಜ್ ಎಸ್ ಗುತ್ತೇದಾರ, ನಿರ್ದೇಶಕರಾದ ಡಾಕ್ಟರ್ ಅಮಿತ್ ಕುಮಾರ್ ರೆಡ್ಡಿ, ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಎಸ್ ಟಿ ಹಿರೇಮಠ್, ವಿದ್ಯಾರ್ಥಿ ಪ್ರತಿನಿಧಿಗಳಾದ ಪಾವನಿ ಜ್ಯೋತಿ, ಮಲ್ಲಿಕಾ ಸೇರಿದಂತೆ ಅನೇಕರು ಇದ್ದರು. Thank you.
facilitating all the manners and make yourself the education with career commitments, not just the fulfillment of academic commitments. What are the programs is not organized by your college, tell me? Since from beginning, you have commenced our college staff with orientation programs, and every month we are organizing two programs that should give something new ideas and knowledge, develop something new skills about on one specific topic. In such a way, we are organizing every monthly 2 to 3 career-oriented development programs, and our college has also undertaken to develop the career-oriented activities. And especially, I am very thankful to say that the central government scheme Skill India program is also organized in this academic year, and you are also certifying the Skill India program from the central government. See, what I mean to say, the intention is not just to provide you the certification program, along with this is outdated education. The outdated education is that you have to develop academic education along with the career development. ಅಗ್ನಿಶಾಮಕ ದಳದಿಂದ ಅಗ್ನಿ ನಿಂದಿಸುವ ಕುರಿತು ಅಣುಕು ಪ್ರದರ್ಶನ. ವಿದ್ಯಾರ್ಥಿನಿ ಮಧು ಪತ್ತರ್ ಅನುಮಾನಾಸ್ಪದ ಸಾವಿನ ಕುರಿತು ತನಿಖೆಗೆ ಒತ್ತಾಯ. ಮತ್ತು ಜಿಎಸ್ಪಿನ್ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವೀಕ್ಷಣೆ ಮಾಡಬೇಕಾದಲ್ಲಿ ಯೂಟ್ಯೂಬ್ನಲ್ಲಿ ಜಿಎಸ್ಪಿಎನ್ ಟಿವಿ ಗಂಗಾವತಿ ಎಂದು ಟೈಪ್ ಮಾಡಿ ಮುಂದಿನ ವಿಶೇಷ ಸುದ್ದಿಗಳ ವೀಕ್ಷಣೆಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.